ಒಂದು ಪಂದ್ಯಾಟದ ನಿರ್ಣಾಯಕ ನ್ಯಾಯಾಧೀಶ ಪಟ್ಟವನ್ನು ಹೇರ್ಕೊಳ್ತಾ ಇದ್ದಾರೆ. ಮೊದಲ ಆರಂಭಿಕ ಆಟಗಾರರಾಗಿ ದಸ್ತು ಮತ್ತು ದೀಪು. ಮಧು ಮಹೇಶ್ ಪಟೇಲ್ ಎಸೆದ ಚೆಂಡು ಈ ಬಾರಿ ಕೊನೆಯ ಹಂತದಲ್ಲಿ ದಾಂಡನ ಸವರ ಮುಖಾಂತರವಾಗಿ ಈಗ ಓಟಗಳು ಹರಿದು ಬರ್ತಾ ಇದೆ. ಮಾರ್ಕ್ ಮಹೇಶ ಗುಟ್ ರಕ್ಷಣೆ ಹಿಂಬದಿಯಲ್ಲಿ ಸ್ವಲ್ಪ ಎಡವಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇ ಹಂತದ ಎರಡು ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ದಸ್ತು ಓಟಗಳನ್ನು ದಾಖಲಿಸಿದ್ರು. ಮತ್ತೆ ಎಂಟು ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸ್. ರಾಕ್ ಕರ್ನಾಟಕ ರಾಕ್ ವರ್ಸಸ್ ರಾಯಲ್ ಸ್ಟ್ರೈಕರ್ಸ್ ಆಟವನ್ನು ಆಡ್ತಾ ಇದ್ದಾರೆ. ಮಧು ಎಸೆದ ಚೆಂಡು ರನ್ಔಟ್ ಮಾಡೋ ಅವಕಾಶ ಈ ಬಾರಿ ಯಾವುದೇ ಆಘಾತವಿಲ್ಲ. ಓಟಗಳು ಕೂಡ ರಿಸ್ಕಿ ಸಿಂಗಲ್ ಅನ್ನು ಕೂಡ ದಸ್ತು ದಾಖಲಿಸಿದ್ರು. ತಂಡದ ಮೊತ್ತ ಈ ಒಂದು ಓಟಗಳ ಮುಖಾಂತರವಾಗಿ ಮೂರಕ್ಕೆ ತಲುಪ್ತಾ ಇದೆ. ಮತ್ತೋರ್ವ ಹೊಡೆಬಾಡಿಯ ದಾಂಡಿಗ ರಾಯಲ್ಸಿನ ಪರವಾಗಿ ದೀಪು ಉತ್ತಮ ರೀತಿ ಆಟ. ಮಿಡ್ ವಿಕೆಟ್ ಭಾಗದಲ್ಲಿ ಶಂಕು ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಅವಳಿ ಓಟಗಳು ಮತ್ತೆ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದೃಷ್ಟದ ಹಣ ಪಟ್ಟಿಯನ್ನು ಕಟ್ಟಿಕೊಂಡಂತ ಕ್ರಿಕೆಟ್ ಈ ಬಾರಿ ಒಂದು ಹಂತದಲ್ಲಿ ಕರ್ನಾಟಕ ರಾಕ್ ತಂಡದ ಆಟಗಾರರು ಒಂದು ಹಂತದಲ್ಲಿ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಮಾರ್ಕ್, ಈಗ ಶಂಕು. ಗುಡ್ ರಕ್ಷಣೆಯಲ್ಲಿ ಶಂಕಿ ಶಂಕರ ಜೈ ಕರ್ನಾಟಕದ ಪರವಾಗಿ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಾಲ್ಕು ಚೆಂಡುಗಳಲ್ಲಿ ಐದು ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು ಮೊದಲ ಹಂತದ ಪವರ್ ಪ್ಲೇ ಹಂತದ ಓವರ್ನಲ್ಲಿ. ಈ ಪಂದ್ಯಾಟದ ಬಳಿಕ ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ ಪಂದ್ಯ ಆಟವನ್ನು ಆಡ್ತಾರೆ. ಬಿ ಎಸ್ ವೈ ಕಪ್ 2021 ಪರವಾಗಿ ರಿವರ್ಸ್ ಶಾಟ್ ಮಾಡುವಂಥ ಪ್ರಯತ್ನ. ಸ್ವಲ್ಪ ವೇರಿಯೇಷನ್ ಎಸೆತ ದಾಂಡಿಗ ತರ ಒಂದು ಮನಸ್ಥಿತಿಯನ್ನು ಅರಿತುಕೊಂಡು ಮಧು ಮಹೇಶ್ ಪಟೇಲ್ ಎಸ್ ಗಾರ್ ಭಾಗದಲ್ಲಿ ಬಹಳಷ್ಟು ಎಸ್ಎಸ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೋರ್ವ ಕೆ ಪಿ ಎಲ್ ಆಟಗಾರ ಎಸ್ ಅಂತ ಚೆಂಡು ಔಟ್ ಸಿಂಗ್ ಮಾದರಿ ಎಸೆತ ದೀಪು ಬೀಟ್ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ ಯಶಸ್ವಿ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಐದು ಓಟಗಳಿಗೆ ಹುದ್ದರಿ ನಷ್ಟವಿಲ್ಲದೆ ಆಡ್ತಾ ಇದೆ ರಾಯಲ್ ಕ್ರಿಕೆಟರ್ಸ್. ರಾಯಲ್ ಕ್ರಿಕೆಟರ್ಸ್ಗೆ ಮತ್ತೆ ಪ್ರತಿಯೊಂದು ಹ್ಯಾಟ್ರಿಕ್ ಸಿಕ್ಸರ್ಗಳಿಗೆ ಹ್ಯಾಟ್ರಿಕ್ ಬೌಂಡರಿಗಳಿಗೆ 5,000 ರೂಪಾಯಿಗಳ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಮಾಡುವಂಥವರು ಆಸಿಫ್ ಜಲೀಲ್ ಈಚನೂರು. ಈ ಒಂದು ಪಂದ್ಯಾಟಕ್ಕಾಗಿ ನಮ್ಮೊಂದಿಗೆ ಆಗಮಿಸುವ ಮುಖಾಂತರವಾಗಿ ಆಟಗಾರಿಗೆ ಬಹಳಷ್ಟು ಪ್ರೋತ್ಸಾಹ ಧನ ರೂಪದಲ್ಲಿ ಕೂಡ ಮಾಡ್ತಾ ಇದ್ದಾರೆ. 5,000 ರೂಪಾಯಿಗಳ ಘೋಷಣೆ. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿ ಆಟ ಆಟಗಾರ ಆಡೋ ಮುಖಾಂತರವಾಗಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರ್ 5-4 ವಿದೌಟ್ ಲಾಸ್. ಕರ್ನಾಟಕ ರಾಕ್ ಒಂದೆಡಲ್ಲಿದ್ರೆ ರಾಯಲ್ ಸ್ಟ್ರೈಕರ್ಸ್ ಆರಂಭಿಕ ಹಂತದಲ್ಲಿ 5 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮಾರ್ಕ್ ಮಹೇಶ ಎರಡನೇ ಬೋರ್ಗಾಗಿ ಚೆಂಡು ಮತ್ತೆ ತಿರುವನ್ನು ಪಡ್ಕೊಳ್ತಾ ಇದೆ ಶಂಕರ. ಬೀಟ್ ಆದ್ರು ಆ ಗುಡ್ ರಕ್ಷಣೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡ್ರು. ಈ ಹಂತದಲ್ಲಿ ದಸ್ತು ಕೂಡ ಬೀಟ್ ಆಗ್ತಾ ಇದ್ದಾರೆ. ಬೈಸ್ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಯಾವುದೇ ರೀತಿಯಲ್ಲಿ ಓಟಗಳು ಬಂದರೂ ಕೂಡ ಒಂದು ಹಂತದ ಲೆಕ್ಕಾಚಾರದಲ್ಲಿ ರಾಯಲ್ ಸ್ಟ್ರೈಕರ್ಸ್ ಘನತೆ ಗೌರವಾನ್ವಿತ ಮೊತ್ತವನ್ನು ಕಲೆ ಹಾಕೊಳ್ತಾರೆ. ಮತ್ತೆ ಪಂಡಸ್ ಆಗಿ ಬಿದ್ದ ಚೆಂಡು ಚುರುಕಿನ ಕ್ಷೇತ್ರ ರಕ್ಷಣೆ ಬಾರಿ
ರಾಜ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ಮಿಡ್ ವಿಕೆಟ್ ಕವರ್ಸಿ ಭಾಗದಲ್ಲಿ ಎಸ್ ಅಂತ ಚೆಂಡು ಲ್ಯಾಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿಗಳು ಸಾಗ್ತಾ ಇದೆ. ಸ್ವಲ್ಪ ಮಡಿನ ಪುಟಿತವನ ಕಾಣದ ಚೆಂಡು ಪ್ಯಾಡ್ಗೆ ತಗಲ್ತಾ ಇದೆ. ಆಫ್ ಸ್ಟಂಪ್ನ ಹೊರಭಾಗದಲ್ಲಿ ತೇಲಿ ಹೋಗುತ್ತಂದ ಚೆಂಡು. ಈ ಬಾರಿ ಕೂಡ ಬಹಳ ಸುತ್ತ ಮರಿತೆ ಒಂದು ಕವರ್ ಶಾಟ್. ಈ ಬಾರಿ ಒಂದೋಟ ಎರಡನೇ ಓಟಗಳು ಕೂಡ ಪೂರೈಕೆನ ಮಾಡ್ತಾ ಇದ್ದಾರೆ. ದೀಪು ಬಾಲಿಜ ಅಂಕಳ ಭಾಗದಲ್ಲಿ ತಂಡದ ಮತ ಎಂಟೋಟಗಳು ಎರಡನೇ ಓವರ್ನ ಚಾಲ್ತಿಯಲ್ಲಿ. ಬಿ ಎಸ್ ವೈ ಕಪ್ 2021 ಕ್ಲಾಸಿಕ್ ಕ್ರಿಕೆಟರ್ ತಿಪ್ಪಡೂರಿನವರ ಆಶ್ರಯ ನಡೀತಾ ಇದೆ. ಎರಡು ಬಾರಿ ಹಗಲಿನ ಪಂದ್ಯ, ಮೂರನೇ ಆವೃತ್ತಿಯಲ್ಲಿ ರಾಜ್ಯದ ಪ್ರತಿಷ್ಠಿತ ಮೂರು ಆಟಗಾರನ ಐಕಾನ್ ಆಗಿ ಆಡಿಸ್ತಾ ಇದ್ದಾರೆ. 10 ಫ್ರಾಂಚೈಸಿಯ ಮಾಲೀಕರು ಈ ಒಂದು ಪಂದ್ಯಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುಖಾಂತರವಾಗಿ ಈ ಪಂದ್ಯಾಟದ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಔಟ್ ಸ್ವಿಂಗ್ ಮಾದರಿ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಶಸ್ವಿ ಎರಡನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಾರ್ಕ್ ಮಹೇಶನ್ ಓವರ್ ಮುಕ್ತಾಯ 9 ವಿದೌಟ್ ಲಾಸ್. ಮೂರನೇ ಓವರ್ಗಾಗಿ ಕ್ರಿಕೆಟಿನ ಮತ್ತೋರ್ವ ಹಿರಿಯ ಆಟಗಾರ ಪರಿಚಯ ಮಾಡ್ತಾ ಇದ್ದಾರೆ ಶಂಕರ್, ಕರ್ನಾಟಕ ರಾಕಿನ ಪರವಾಗಿ. ದಾಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ವಿ ಪಂದ್ಯ ಕೂಡ ಸಾಗ್ತಾ ಇದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಈ ಬಾರಿ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಶಂಕಿ ಮಾಡಿದ್ರು. ಕೇವಲ ಒಂದು ಓಟಗಳ ಸೇರ್ಪಡೆ ಕೂಡ ಆರಂಭಿಕ ಹಂತದಲ್ಲಿ ಬರ್ತಾ ಇದೆ. ರಾಯಲ್ ಸ್ಟ್ರೈಕರ್ಸಿನ ಮತ 10 ಓಟಗಳು. ಶಂಕರ್ ಎಸ್ದಂತ ಚೆಂಡು, ರನ್ ಔಟ್ ಮಾಡುವ ಪ್ರಯತ್ನ ಈ ಬಾರಿ. ಡೈರೆಕ್ಟ್ ಹಿಟ್ ಮಾಡುವ ಮುಖಾಂತರವಾಗಿ ಈಗ ಅನುಭವಿ ಸವ್ಯಸಾಚಿ ಆಟಗಾರ ದೀಪು ರನ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ರಾಯಲ್ ಸ್ಟ್ರೈಕರ್ಸಿನ ಮೊದಲ ಹುದರಿ ಪತನ. ಇದೇ ಬರುವ ಏಪ್ರಿಲ್ 2, 3, 4 ಕುಂದಾಪುರ ಗಾಂಧಿ ಮೈದಾನದಲ್ಲಿ ಸ್ಪೋರ್ಟ್ಸ್ ಕನ್ನಡ ಇವರ ವತಿಯಿಂದ ಕರ್ನಾಟಕ ರಾಜ್ಯ ಹಿರಿಯ ಕ್ರಿಕೆಟಿಗರ ಸಮಾಗಮ ಕೂಡ ಏಪ್ರಿಲ್ 3 ನಡೀತದೆ. ಲೆಜೆಂಡ್ ಕಪ್ 2021 ಪಂದ್ಯದ ನೇರ ಪ್ರಸಾರ ಕೂಡ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಕೆ ಆರ್ ಕೆ ಆಚಾರ್ಯವರ ಸಾರಥ್ಯದಲ್ಲಿ ಹುಟ್ಟಿತವನ್ನ ಕಂಡಂತ ಚೆಂಡು ದಸ್ತು ಬೀಟ್ ಆಗ್ತಾ ಇದ್ದಾರೆ. ಬಿರುಸಿನ ಆಟವನ್ನು ತೋರ್ಪಡಿಸಿದಂತ ದೀಪು ವಾಪಸ್ ಆತಿಯನ್ನು ಕಂಡುಕೊಂಡ್ರು. ಸದ್ಯದ ಪರಿಸ್ಥಿತಿಯಲ್ಲಿ ದಸ್ತು ಮತ್ತು ಅಜೀಜ್ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಶಂಕರ್ 4 ಬಾರಿ
ಯಾರು ಕರ್ಲೆಂಡ್ ಡೆಲಿವರಿ ರಾಜ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬೆಳಗಿನಿಂದ ಇವತ್ತಿನ ಪಂದ್ಯಾಟದಲ್ಲಿ ಅತಿ ಹೆಚ್ಚಿನ ಒಂದು ದಾಖಲೆ ಒಂದು ಆಟವನ್ನು ಆಡಿದಂಥ ಆಟಗಾರಿದ್ರೆ ಅದು ರಾಜ ಸಾಲಿಗ್ರಾಮ. ಅರ್ಧ ಶತಕವನ್ನು ಪೂರೈಸಿದ್ರು. ಆ ಬಳಿಕ ಮಾರ್ಕ್ 40 ಆಸ್ಪಾಸಿಗೆ ಓಟುಗಳನ್ನು ದಾಖಲಿಸಿದ್ದಾರೆ. ಈ ಹಂತಲ್ಲಿ ಮತ್ತೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಓಟುಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಯಶಸ್ವಿ BSY ಕಪ್ನ ಪ್ರಶಸ್ತಿಗಾಗಿ ಎಲ್ಲ ತಂಡಗಳು ಒಂದು ಹಂತದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಂಕರ ಎಸ್ ಅಂತ ಚೆಂಡು ಈ ಬಾರಿ ಓಟುಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಶಂಕು ಕ್ಷೇತ್ರ ರಕ್ಷಕ ಈ ಹಂತದಲ್ಲಿ 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3, ಸ್ಕೋರ್ 12 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 18 ಚೆಂಡುಗಳ ಆಟ ಮುಕ್ತಾಯ. ತಂಡದ ಮತ 12-1. ಈ ಪಂದ್ಯಾಟದ ಬಳಿಕ ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ ಪಂದ್ಯವನ್ನು ಆಡ್ತಾರೆ. ಬಹು ನಿರೀಕ್ಷೆಯ ಪಂದ್ಯ BSY ಕಪ್ಗಾಗಿ. ಮತ್ತೆ ಮಾರ್ಕೆಸದ ಚೆಂಡು ಬಿರುಸಿನ ಹೊಡೆತ ಈ ಬಾರಿ ಕ್ಷೇತ್ರಾಕ್ಷರ ಶಿರ ಭಾಗದ ಮೇಲ್ಭಾಗದಲ್ಲಿ ಅಪಾಯದ ಮುನ್ಸೂಚನೆ ಹೊಡೆತ. ಸಿಕ್ಸರ್ ಷಡ್ಕ ಆರೋಟಗಳ ಸೇರ್ಪಡೆ. ದಾಂಡಿಗ ತನ್ನ ಮನಸ್ಥಿತಿಯನ್ನು ಅರಿತು ಎಸೆತವನ್ನು ದಾಖಲಿಸಬಲ್ಲಂತ ಮಾರ್ಕ್ ಮಹೇಶ ಮೊದಲ ಸಿಕ್ಸರ್ ಅನ್ನು ಈಗ ಬಿಟ್ಕೊಡ್ತಾ ಇದ್ದಾರೆ. 4ನೇ ಓವರ್ ಮೊದಲ ಸಿಕ್ಸರ್ ಮಾರ್ಕ್ ಬಿಟ್ಕೊಟ್ರು. ಅಜೀಜ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಪುಲ್ಟಸ್ ಆಗಿ ಬಿದ್ದ ಚೆಂಡು ಈ ಬಾರಿ ಕೂಡ ರಾಘು ಕ್ಷೇತ್ರಕ್ಷಣೆ ಮುಖಾಂತರವಾಗಿ ಮತ್ತೆ ಹುದರಿ ಆಘಾತ. ಅಜೀಜ್ ದಾಂಡು ಕೈ ಕೊಡ್ತಾ ಇದ್ದಾನೆ. ನಿಟ್ಟಿನಲ್ಲಿ ಮಾರ್ಕ್ ಹುದ್ದರಿನ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ಬಹಳಷ್ಟು ನಿರೀಕ್ಷೆಯನ್ನ ಹೊತ್ತು ಆಡ್ತಕ್ಕಂಥ ಎರಡು ತಂಡಗಳು ಈ ಪಂದ್ಯದ ಬಳಿಕ ಆಟವನ್ನು ಆಡ್ತಾರೆ. BSY ಕಪ್ನ ಒಂದು ಪ್ರದರ್ಶನ ಪಂದ್ಯ ಅಂಕಣ ಭಾಗದಲ್ಲಿ ಕೆಲವೇ ನಿಮಿಷಗಳಲ್ಲಿ ಆರಂಭವನ್ನು ಕಂಡುಕೊಳ್ಬೇಕಾಗಿದೆ. ಅದ್ಯಾವ ತಂಡ ಜಯಿಸ್ತಾರೆ? ಅಭಿಮಾನಿಗಳು ಬಹಳಷ್ಟು ಮಂದಿ ಈ ಒಂದು ತಿಪ್ಪಟೂರು ಕಲ್ಪತರು ಕ್ರೀಡಾಂಗಣ ಹೊರಭಾಗದಲ್ಲಿದ್ರೆ ಬಹಳಷ್ಟು ಮಂದಿ ವೀಕ್ಷಣೆಯಲ್ಲಿ ಕೂಡ ಈಗ ಯೂಟ್ಯೂಬ್ ಮಿತ್ರರು ನಮ್ಮೊಂದಿಗೆ ಕರೆಯನ್ನು ಕೂಡ ರವಾನಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಈ ಬಾರಿ ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ರಿವರ್ಸ್ ಶಾಟ್ಗಳು ಮುಳುವಾಗ್ತಾ ಇದೆ. ದಸ್ತು ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಮಟ್ಟಿಗೆ ಬ್ಲೈಂಡ್ ಹಿಟ್ ಶಾಟ್ಗಳನ್ನು ದಾಖಲಿಸಿದ್ರು. ವಿಭಿನ್ನ ಶೈಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಈ ಬಾರಿ ಮಾರ್ಕ್ ಓಟುಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ತಂಡದ ಮೊತ್ತ 18 ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಇನ್ ಸ್ವಿಂಗ್ ಡೆಲಿವರಿ ಅನುಭವದ ಎಸೆತಗಳ ಮುಂದೆ ಔಟ್ ಸ್ವಿಂಗ್ ಇನ್ ಸ್ವಿಂಗ್ ನೇರವಾದ ನಿಖರತೆ ಎಸೆತಗಳ ಮುಂದೆ ರಾಯಲ್ ಸ್ಟ್ರೈಕರ್ಸ್ ಸದ್ಯದ ಪರಿಸ್ಥಿತಿಯಲ್ಲಿ ಓಟುಗಳನ್ನು ದಾಖಲಿಸಿಕೊಳ್ತಾ ಇಲ್ಲ. ತಿಪ್ಟೂರು ಲಯನ್ಸ್
ಹಿಂದಿನ ಪಂದ್ಯಾಟವನ್ನು ಜಯಿಸಿದ್ದಕ್ಕಾಗಿ ಸೈಫುಲ್ಲಾ 2000 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ಕೊಡ ಮಾಡ್ತಾ ಇದ್ದಾರೆ ಸೈಫುಲ್ಲಾ. ತಿಪ್ಪಟೂರು ಲಯನ್ಸ್ ಪಂದ್ಯಾಟವ ಜಯವನ್ನು ದಾಖಲಿಸಿದ್ದಕ್ಕಾಗಿ 2000 ರೂಪಾಯಿಗಳ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ 4 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ ಕೇವಲ 18 ಓಟಗಳು. ಎಂಡ್ ಆಫ್ ಓವರ್ ನಂಬರ್ 4, ಸ್ಕೋರ್ 18 ಫಾರ್ ಲಾಸ್ ಆಫ್ 2. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 18 ಓಟಗಳು. ಇನ್ನೂ ಕೂಡ 24 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ. ಈ ಹಂತದಲ್ಲಿ ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ಕರ್ನಾಟಕ ರಾಕ್. ಮೊದಲ ಪಂದ್ಯಾಟದಲ್ಲಿ ಒಂದು ಹಂತದ ಸೋಲನ್ನು ಕಂಡ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಹೊಸ ಬೌಲರ್ ಸೇರ್ಪಡೆ ಆಗ್ತಾ ಇದೆ ಕರ್ನಾಟಕ ರಾಕಿನ ಪರವಾಗಿ. ಬಿಳಿ ಪ್ರಶಾಂತ್ ಅಲ್ವಾ ಮನು, ಹೊಸ ಹೆಸರು ಮನು ಸೇರ್ಪಡೆ. ಮತ್ತೆ ಒಂದೋಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಈ ಬಾರಿ ಎಸ್ಸಂತ ಚೆಂಡು ಮನು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. 5ನೇ ಓವರ್ ಕರ್ನಾಟಕ ರಾಕ್ ಒಂದು ಹಂತದ ಯಶಸ್ಸನ್ನು ಕೂಡ ಈ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಒನ್ ಮ್ಯಾನ್ ಶೋ ಆಟವನ್ನು ಆಡಿದಂತ ಮಾರ್ಕ್ ಈ ಬಾರಿ ಕೂಡ 4ನೇ ಡಾಟೆಡ್ ಎಲ್ವೆಗಳನ್ನು ಸೇರ್ಪಡಿಸ್ತಾ ಇದ್ದಾರೆ. 3 ಎಸ್ಗಳ ಮುಂದೆ 7 ಡಾಟೆಡ್ ಎಲ್ವೆ ಸೇರ್ಪಡೆ, ಒಂದು ಓಟಗಳ ಸೇರ್ಪಡೆ ಕೂಡ ಆಗಿತ್ತು. ಮಾರ್ಕ್ ಮಹೇಶ 2ನೇ ಓವರ್ನಲ್ಲಿ ಕೆಲವೇ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 19 ಓಟಗಳು. ಅಲ್ಲಿ ದಯವಿಟ್ಟು ಡಿಜೆ ಪ್ಲೇಯರ್ಸ್ ಗಮನಿಸಿ, ವಿಕೆಟ್ ಮತ್ತು ಬೌಂಡರಿ ಈ ರೀತಿಯಾಗಿ ಓವರ್ ಮುಕ್ತಾಯ ಆದರೆ ಮಾತ್ರ ಹಾಕಿ ಎನ್ನುವ ಸೂಚನೆ ಬರ್ತಾ ಇದೆ. ಈ ಹಂತದಲ್ಲೇ ಮತ್ತೆ ಮನು 4ನೇ ಬಾರಿ ಕ್ಷೇತ್ರ ರಕ್ಷಣೆ ಶಂಕು ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಪದೇ ಪದೇ ತಪ್ಪುಗಳನ್ನು ಕರ್ನಾಟಕ ರಾಕಿನ ಪರವಾಗಿ ಈ ಒಂದು ಕಲ್ಪತರು ಕ್ರೀಡಾಂಗಣದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ 21 ಓಟಗಳಿಗೆ ತಲುಪ್ತಾ ಇದ್ದಾರೆ. 5ನೇ ಓವರ್ನ ಚಾಲ್ತಿಯಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಇನ್ನು ಕೂಡ ಆರಂಭಿಕ ಆಟಗಾರರಾಗಿ ರಂಗ ಪ್ರವೇಶ ಮಾಡಿದಂತ ದಸ್ತು. ಒಂದೋಟ ಅವಳಿ ಓಟುಗಳು ಡಾಟ್ ಡೆಲಿವರಿ ಆಗಿ ಈ ರೀತಿಯಾಗಿ ಒಂದು ಹಂತದಲ್ಲಿ
ನೆಲಕಚ್ಚಿ ಆಟವನ್ನು ಆಡ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದೆಡೆಯಲ್ಲಿ ದೀಪು ಅಜೀಜ್ ಈ ರೀತಿಯಾಗಿ ಹುದರಿ ಆಘಾತವನ್ನು ಕಂಡು ಆಡ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಓಟುಗಳನ್ನು ದಾಖಲಿಸುವ ಪ್ರಯತ್ನ, ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾರೆ. ಆ ನಿಟ್ಟಲ್ಲಿ ಮತ್ತೊಂದು ಯಶಸ್ವಿ ಬವರ್ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 5, ಸ್ಕೋರ್ 22 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಹಿಂದಿನ ಪಂದ್ಯದಲ್ಲಿ ತಿಪ್ಟೂರು ಲಯನ್ಸ್ ಜಯವನ್ನು ದಾಖಲಿಸಲಿಕ್ಕಾಗಿ ಸೈಫುಲ್ಲಾ ಇವರು ನೀಡ್ತಕ್ಕಂಥ 2000 ರೂಪಾಯಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ಪಡ್ಕೊಳ್ಬೇಕು. ಆರನೇ ಓವರ್ಗಾಗಿ ಮತ್ತೆ ಮಧು ಮಹೇಶ್ ಪಟೇಲ್ ಅನ್ನು ಪರಿಚಯ ಮಾಡ್ತಾ ಇದ್ದಾರೆ. 1989ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿಯ ಪಂದ್ಯಾಟಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಂತ ಒಂದು ಸಂಸ್ಥೆ ಇದ್ರದ್ದು ಫ್ರೆಂಡ್ಸ್ ಪಡುಬಿದ್ರೆ ತಂಡ. ಆ ಬಳಿಕ ದಾವಣಗೆರೆ ಇಲೆವೆನ್ಸ್ 13 ಬಾರಿ ಯಶಸ್ವಿ ಪಂದ್ಯಾಕೂಟವನ್ನು ಹಗಲು ರಾತ್ರಿಯಾಗಿ ನಡೆಸಿದ್ರು. ಚಕ್ರವರ್ತಿ ಕುಂದಾಪುರ 7 ಬಾರಿ ನಡೆಸಿದ್ದಾರೆ. ಗಂಗೊಳ್ಳಿ ಸ್ವಾಮಿ ಗಂಗೊಳ್ಳಿ ಪಡುಬಿದ್ರೆ ಫ್ರೆಂಡ್ಸ್ ಚಕ್ರವರ್ತಿ ತುಮಕೂರು ಈ ರೀತಿಯಾಗಿ ರಾಜ್ಯದ ಸುತ್ತಗಲಕ್ಕೂ ಅತಿ ಹೆಚ್ಚಿನ ಪಂದ್ಯಾಟಗಳು ಹಗಲು ರಾತ್ರಿಯಾಗಿ ಸಾಗ್ತಾ ಇದೆ. ನಿಟ್ಟಲ್ಲಿ ಈಗ ಬರ ಒಂದು ಉತ್ತಮ ರೀತಿಯ ಒಂದು ಹೊಡೆತ ಕವರ್ಸಿ ಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸಿಕ್ಸರ್ ಬೌಂಡರಿಗಳ ಬರವನ್ನು ಕಾಣ್ತಕ್ಕಂಥ ಒಂದು ತಂಡ ರಾಯಲ್ ಸ್ಟ್ರೈಕರ್ಸ್. ಈ ಟೂರ್ನಮೆಂಟ್ನಲ್ಲಿ ಈ ಒಂದು ಪಂದ್ಯಾಟದಲ್ಲಿ ಈಗ ಬೌಂಡರಿ ಸಿಕ್ಸರ್ ಅನ್ನು ಮಾತ್ರ ದಾಖಲಿಸಿಕೊಳ್ತಾ ಇಲ್ಲ. ನಿಟ್ಟಲ್ಲಿ ಉತ್ತಮ ರೀತಿಯ ಒಂದು ಓವರ್ಗಳನ್ನು ಕರ್ನಾಟಕ ರಾಕ್ ದಾಖಲಿಸ್ತಾ ಇದ್ದಾರೆ. ಔಟ್ ಸ್ವಿಂಗ್ ಮಾದರಿ ಎಸೆತ ಈ ಬಾರಿ ಮತ್ತೆ ರಘು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೊಂದು ಓಟಗಳ ಮುಖಾಂತರವಾಗಿ 24 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ಈ ಬಾರಿ ಪರ್ಫೆಕ್ಟ್ ಆಗಿ ದಾಖಲಾತಿ ಎಲ್ಲ ಕಂಡುಕೊಳ್ತಾರೆ. ಅದಿಟ್ಟಲ್ಲಿ ಡೀಪ್ ಕವರ್ ಪಾಯಿಂಟ್ ಸೀಮಾರೇಖೆ ಹೊರವಾಗಲಿ ಬೌಂಡ್ರಿ. ಬೌಂಡರಿ ಸಿಕ್ಸರ್ಗಳ ಬರವನ್ನು ಕಾಣಂತ ಒಂದು ತಂಡ ಈಗ ದಸ್ತು ರಿವರ್ಸ್ ಶಾಟ್ ಮುಖಾಂತರವಾಗಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮಧು ಮಹೇಶ ಪಟೇಲ್ ಚೆಂಡನ ತಿರುಗಿಸಬಲ್ಲಂತ ಗಾರುಡಿಗ ರಿವರ್ಸ್ ಶಾಟ್ ಬೌಂಡರಿಗೆ ಅವಕಾಶ ಮಾಡಿಕೊಟ್ರು. ಈ ಹಂತಲ್ಲಿ ಔಟ್ ಎನ್ನುವ ಸೂಚನೆ ಬರ್ತಾ ಇದೆ. ದಸ್ತು ಕಾಟ್ ಬಿಹ್ಯಾಂಡ್ ರೂಪಕ್ಕೆ ಬಲಿ ಆಗ್ತಾ ಇದೆ. ದಸ್ತು ಬ್ಯಾಕ್ ಟು ಫೆವಿಲಿಯನ್. ದಸ್ತು ವೈಯಕ್ತಿಕವಾದ 12 ಓಟಗಳು ಈ ಓವರ್ನಲ್ಲಿ, ಇನ್ನೂ ಕೂಡ 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ನಿನ್ನೆ ಆರಂಭವನ್ನು ಕಂಡಂತ ಒಂದು ಪಂದ್ಯ 7 ದಿನದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಾಳೆ ಸಂಜೆಗೆ ಸಮಾರೋಪ ಸಮಾರಂಭ ಮುಖ್ಯ ವೇದಿಕೆಯಲ್ಲಿ. ಮಧು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 6ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಮಿಡ್ ವಿಕೆಟ್ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಮುಕ್ತಾಯದಲ್ಲಿ ಕನಿಷ್ಠ ಮೊತ್ತವನ್ನು ಕಲೆ ಹಾಕಿಕೊಂಡಂತ ತಂಡ ರಾಯಲ್ ಸ್ಟ್ರೈಕರ್ಸ್.
ಮುಂದಿನ ಪಂದ್ಯ ಟಾಸ್ ಗಾಗಿ ಬರಬೇಕು, ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ಎರಡು ತಂಡದ ಕ್ಯಾಪ್ಟನ್ ಟಾಸ್ ಗಾಗಿ ಬರಬೇಕೆನ್ನುವ ಕರೆಯನ್ನು ನಿಮಗೆ ನೀಡ್ತಾ ಇದ್ದಾವೆ. ಬಹು ನಿರೀಕ್ಷೆಯ ಪಂದ್ಯ ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ಟಾಸ್ ಗಾಗಿ ಬರಬೇಕು, ಮುಂದಿನ ಪಂದ್ಯ ನಿಮಗೆ ಇರ್ತದೆ ಅನ್ನೋ ಸೂಚನೆ ಬರ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯವನ್ನು ಕಾಣಬೇಕಾದ್ರೆ ಇನ್ನು 12 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ. ಕರ್ನಾಟಕ ರಾಕ್ ಟಾಸ್ ಅನ್ನು ಜಯಿಸುವ ಮುಖಾಂತರ ಹಲೋ ಏಳನೇ ಓವರ್ಗಾಗಿ ಕರ್ನಾಟಕ ರಾಕಿನ ಪರವಾಗಿ ಅದ್ಯಾರು ಬರ್ತಾರೆ ನೋಡಬೇಕಾಗಿತ್ತು. ಬೆಳ್ಳಿ ಪ್ರದೀಪ ಈ ಭಾಗದ ಮತ್ತೋರ್ವ ಅನುಭವಿ ಆಟಗಾರ, ಬೆಳ್ಳಿಯನ್ನು ಪರಿಚಯ ಮಾಡ್ತಾ ಇದ್ದಾರೆ. ಹೊಸ ದಾಂಡಿಗ ಜಹೀರ್ ಸೇರ್ಪಾಡೆ, ರಾಯಲ್ ಸ್ಟ್ರೈಕರ್ಸ್ ಕನಿಷ್ಠ ಮೊತ್ತವನ್ನು ಕಲೆ ಹಾಕೊಳ್ತಾ ಇದ್ದಾರೆ. ನೆಟ್ಟ ನೇರ ಹೊಡೆತಕ್ಕೆ ಪ್ರಯತ್ನಿಸಿದ್ರು, ಲಾಂಗ್ ಆಫ್ ವಿಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಈ ಹಂತದಲ್ಲಿ ಮತ್ತೆ ರನ್ಔಟ್ ಮಾಡೋ ಅವಕಾಶ ಈಗ ಅತಿ ಶೀಘ್ರದಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಅತಿ ಶೀಘ್ರದಲ್ಲಿ ವಾಪಸ್ ಆತಿನ ಕಂಡುಕೊಂಡ್ರು. ತಂಡದ ಮತ್ತ ಈ ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ 3 ಅಂಕಿಯನ್ನು ತಲುಪ್ತಾ ಇದ್ದಾರೆ. 30 ಓಟಗಳು, 7ನೇ ಓವರ್ನ 2ನೇ ಚೆಂಡು. ಬೆಳ್ಳಿ ಎಸ್ ಅಂತ ಚೆಂಡು, ಬೌಲರ್ಸ್ ಬ್ಯಾಕ್ ಆಟವನ್ನು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಭಾಗದ ಹಲೋ ಗ್ರಾಮೀಣ ಪ್ರತಿಭೆಯಾಗಿ ಹೊರಹೊಮ್ಮಿದಂತ ಆಟಗಾರ, ಬಹಳಷ್ಟು ಪಂದ್ಯಾಟದಲ್ಲಿ ತಮ್ಮದೇ ಆದ ಓವರ್ಗಳನ್ನು ಸಂಗ್ರಹಿಸುವ ಮುಖಾಂತರವಾಗಿ ಕೆಲವೊಂದು ಪಂದ್ಯಾಟದಲ್ಲಿ ಜಯದ ರೂವಾರಿಯಾಗಿ ಆಡಿದಂತ ಆಟಗಾರ ಬೆಳ್ಳಿ ಪ್ರದೀಪ ಎಸ್ ಗಾರಿ ಭಾಗದಲ್ಲಿ ಮತ್ತೆ 3ನೇ ಬಾರಿ. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ಗ್ಯಾಪ್ ಶಾಟ್. ಈ ಬಾರಿ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಷಡ್ಕ, ಆರೋಟಗಳ ಸೇರ್ಪಡೆ. ಜಾಹೀರ್ ದಾಂಡಿನ ಮುಖಾಂತರವಾಗಿ ಈ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ತಂಡದ ಮತ 37 ಓಟಗಳು. ಮತ್ತೆ ಬೆಳ್ಳಿ, ಓ ವಾಟ್ ಎ ಶಾಟ್, ಸುಂದರತೆ ಒಂದು ಹೊಡೆತ. ಈ ಬಾರಿ ಈವರೆಗೆ ಬಂಕಾಗಿದ್ದಂತ ರಾಯಲ್ ಸ್ಟ್ರೈಕರ್ಸ್ 2ನೇ ಸಿಕ್ಸರ್ ಅನ್ನು ಕೂಡ ದಾಖಲಿಸಿದ್ರು. ಜಾಹೀರ್ ದಾಂಡು ನರ್ತನವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 43 ಓಟಗಳು. 30 ಓಟವನ್ನು ಈಗಾಗಲೇ ಈ ಹಂತದಲ್ಲಿ ಕಂಡಂತ ಒಂದು ತಂಡ, ಆ ಬಳಿಕ 2 ಬಲಾಢ್ಯ ಸಿಕ್ಸರ್ ಅನ್ನು ಕೂಡ ಜಹೀರ್ ದಾಖಲಿಸ್ತಾ ಇದ್ದಾನೆ. ಬೆಳ್ಳಿ ಎಸ್ ಅಂತ ಚೆಂಡು ಔಟ್ ಸೈಡ್ ಆಫ್ ಸ್ಟಾಪ್ ಮುಖಾಂತರವಾಗಿ ತೇಲಿ ಹೋಗ್ತಾ ಇದೆ. ನೇರವಾಗಿ ಸಮಾಂತರವಾಗಿ ಕೈಚಾಯ ನ್ಯಾಯಾಧೀಶ ಪಟ್ಟದಲ್ಲಿ ವೈಡ್ ಬಾಲ್ ತೀರ್ಮಾನಗಳು ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸಲ್ಪಡ್ತಾ ಇದೆ. 7ನೇ ಓವರ್ನ ಚಾಲ್ತಿಯಲ್ಲಿ ಇನ್ನು ಕೂಡ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಓ ಮೈ ಗಾಡ್, ವಾಟ್ ಎ ಶಾಟ್, ಸುಂದರತೆ ಒಂದು ಹೊಡೆತ ಈ ಬಾರಿ. ಆದ್ರೂ ಕೂಡ ಕ್ಯಾಚ್ ಕೈ ಸೇರು ಮುಖಾಂತರವಾಗಿ ಈಗ ಹುದ್ದರಿ ಆಘಾತ. ಮನು ಕ್ಯಾಚ್ ಅನ್ನ ಪಡ್ಕೊಂಡ್ರು.
ಬೆರೋಸಿನ ಹೊಡೆತಗಾರ ಜಾಹೀರನ್ನ ಕಳ್ಕೊಳ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ಮುಂದಿನ ಪಂದ್ಯ ಟಾಸ್ಗಾಗಿ ಬೆಂಗಳೂರು ವರ್ಸಸ್ ರಾಸ್ಟ್ ಆಫ್ ಕರ್ನಾಟಕ ಟಾಸ್ಗಾಗಿ ಬರಬೇಕೆನ್ನುವ ಸೂಚನೆ ಬರ್ತಾ ಇದೆ. ಒಂದು ಇನ್ನಿಂಗ್ಸ್ ಮುಕ್ತಾಯದಲ್ಲಿ ಪ್ಲೇಯಿಂಗ್ ಇಲೆವೆನ್ ಮತ್ತು ಟಾಸ್ಗಾಗಿ ನಿಮ್ಮನ್ನ ಕೊನೆಯ ಕರೆ ಸಿದ್ಧತೆಯನ್ನು ಕೂಡ ನೀಡ್ತಾ ಇದ್ದಾವೆ. ಬಿರುಸಿನ ಎರಡು ಸಿಕ್ಸರ್ ಅನ್ನು ದಾಖಲಿಸಿದಂತ ಜಾಹೀರ್ ವಿಕೆಟ್ ಅನ್ನ ಬೆಳ್ಳಿ ಪಡ್ಕೊಂಡ್ರು. ಏಳನೇ ಓವರ್ನ ಕೊನೆಯ ಒಂದು ಚೆಂಡು ಬಾಕಿ ಉಳಿದುಕೊಳ್ತಾ ಇದೆ. ಲಾಸ್ಟ್ ಬಾಲ್ ಬೆಳ್ಳಿ ಕರ್ನಾಟಕ ರಾಕಿನ ಪರವಾಗಿ. ಗುಡ್ ರೇಷನ್ ಮಾರ್ಕ್ ಸ್ಟೆಪ್ ಔಟ್ ಮಾಡಿ ಹೊಡೆಯ ಪ್ರಯತ್ನ ಈ ಬಾರಿ. ಸ್ವಲ್ಪ ಮಾಡಿದ ಹೆಜ್ಜೆ ಹೊಡೆತಗಳು ಅಂಕಿಅಂಶ ಪಟ್ಟಿಯನ್ನು ಕಂಡರು ಕೂಡ ಒಂದು ಓಟಗಳ ಸೇರ್ಪಡೆ. ಈ ಹಂತದಲ್ಲಿ ಏಳು ಓವರ್ಗಳ ಮುಕ್ತಾಯವನ್ನು ಕಂಡಂತ ರಾಯಲ್ ಸ್ಟ್ರೈಕರ್ಸ್ 45 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 45-4 ಅರ್ಥಾತ್ 42 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡಂತ ಒಂದು ತಂಡ 45 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ನಮ್ಮ ಲೆಕ್ಕಾಚಾರ ಪ್ರಕಾರವಾಗಿ 30 ಕನಿಷ್ಠ ಮೊತ್ತವನ್ನು ಕಂಡಂತ ಒಂದು ತಂಡ. ಆ ಬಳಿಕ ಜಹೀರ್ ಬಿರುಸಿನ ಎರಡು ಸಿಕ್ಸರ್ಗಳ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಘನತೆ ಗೌರವಾನ್ವಿತ ಮೊತ್ತವನ್ನು ಕಲೆ ಹಾಕೊಂಡ್ರು. ಇನ್ನು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಇನ್ನು ಕೂಡ 6 ಚೆಂಡುಗಳು ಬಾಕಿ ಉಳಿದುಕೊಳ್ತಾ ಇದೆ. ಹೊಸ ಬೌಲರ್ ಶಂಕರ್ ಕ್ರಿಕೆಟಿನ ಮತ್ತೋರ್ವ ಹಿರಿಯ ಆಟಗಾರ. 3ನೇ ಓವರ್ನಲ್ಲಿ 3 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ಶಂಕರ್ ಈ ಹಂತದಲ್ಲಿ ಅದಾವ ರೀತಿಯ 6 ಎಸ್ಗಳನ್ನು ತೇಲಿ ಬಿಡ್ತಾರೆ ನೋಡಬೇಕಾಗಿದೆ. ಹೊತ್ತು ಕಳೆದಾಗೆ ಬಾನಂಚಿನ ಸೂರ್ಯನ ಕಿರಣಗಳು ಮರೆಮಾಚ್ತಾ ಇದೆ. ಫ್ಲಡ್ ಲೈಟ್ ಆನ್ ಆಗ್ತಾ ಇದೆ, ಲೈಟ್ಸ್ ಆನ್ ಆಗ್ತಾ ಇದೆ. ಕಲ್ಪತರು ಕ್ರೀಡಾಂಗಣ ಮತ್ತೆ ಕೃತಕ ಬೆಳಕಿನ ಅಡಿಯಲ್ಲಿ ಆಟಗಾರರು ಪಂದ್ಯ ಆಟವನ್ನು ಆಡಬೇಕಾಗಿದೆ. ಈತ ಸ್ವಲ್ಪ ಹೆಜ್ಜೆ ಹೊಡೆತ ಇನ್ ಸ್ವಿಂಗ್ ಡೆಲಿವರಿ ಕ್ಯಾಚ್ ಅನ್ನು ಕೂಡ ಮಾರ್ಕ್ ಪಡ್ಕೊಳ್ತಾ ಇಲ್ಲ. ನಡುವೆ ಒಂದು ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 46 ಓಟಗಳು. ಮಲ್ಲೇಶ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಈಗ ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇಲ್ಲ. ನಿಟ್ಟಲ್ಲಿ ಈಗ ಬ್ಲೈಂಡೆಡ್ ಶಾಟ್ ಔಟ್ ಎನ್ನುವ ಸೂಚನೆ ಕೂಡ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಮತ್ತೆ ಶಂಕರ್ ಎಸ್ಕಾರ ಭಾಗದಲ್ಲಿ ಹೊಸ ದಾಡಿಗನ ಸೇರ್ಪಡೆ ಆಗ್ತಾ ಇದೆ. ಒಂದೆರಡು ಹಕ್ಕು ಮುಚ್ಚು ಇನ್ನೊಂದಡೆಯಲ್ಲಿ ತಂಡದ ನಾಯಕ ಮುಚ್ಚು ಈ ಬಾರಿ ಹಕ್ಕುಗೆ ಸದ ಚೆಂಡು ಮತ್ತೆ ಬಿರುಸಿನ ಹೊಡೆತ. ಈ ಬಾರಿ ರನ್ ಔಟ್ ಮಾಡೋ ಪ್ರಯತ್ನ ಥರ್ಡ್ ಅಂಪೈರ್ ಡಿಸಿಷನ್ಗೆ ಮರ ಹೋಗ್ತಾ ಇದ್ದಾರೆ. ಕೆಸಿ ಅಂಗೀಕೃತ ನಿರ್ಣಾಯಕರು ಈ ಹಂತದಲ್ಲಿ ಥರ್ಡ್ ಅಂಪೈರ್ ಮರ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ಬರ್ತಾ ನೋಡಬೇಕಾಗಿದೆ. ತಿಪ್ಪಟ್ಟೂರು ಲಯನ್ಸ್ ಜಯವನ್ನು ದಾಖಲಿಸೋಕ್ಕಾಗಿ ಸೈಫುಲ್ಲಾ 2,000 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅದನ್ನ ಮತ್ತೆ ಪಡ್ಕೊಳ್ಬೇಕು. ರಾಯಲ್ ಸ್ಟ್ರೈಕರ್ಸ್ ಯಾವುದೇ ಆಟಗಾರರು ಈಗ ಹ್ಯಾಟ್ರಿಕ್ ಸಿಕ್ಸರ್ ಹ್ಯಾಟ್ರಿಕ್ ಬೌಂಡರಿನ ದಾಖಲಿಸ್ತಾ ಇಲ್ಲ. ಆ ಹ್ಯಾಟ್ರಿಕ್ ಸಿಕ್ಸರ್ ಮತ್ತು ಬೌಂಡರ್ಗಳಿಗೆ 5,000 ರೂಪಾಯಿಗಳ ಘೋಷಣೆಯನ್ನು ಕೂಡ
ಆಸಿಫ್ ಜಲೀಲ್ ಇಚ್ಚನೂರು ಮಾಡಿಕೊಡ್ತಾ ಇದ್ದಾರೆ. Not out. ಎರಡು ಓಟಗಳ ಹೆಚ್ಚುವರಿ ತಂಡದ ಮತ ನಲವತ್ತೆಂಟು ಓಟಗಳು. ಮತ್ತೆ ಶಂಕರ್ ಎಸ್ಗಾರ ಭಾಗದಲ್ಲಿ ಹಕ್ಕುಗೆಸದ ಚೆಂಡು ಬಿರುಸಿನ ಹೊರತ ಈ ಬಾರಿ ಚೆಂಡು ಮತ್ತೆ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಹಕ್ಕು ಇನ್ನಿಂಗ್ಸ್ ಹೋಗ್ತಾಯ ಹಕ್ಕು ವಾಪಸ್ ಆತನ ಕಂಡ್ಕೊಳ್ತಾ ಇದ್ದಾರೆ. ನಲವತ್ತ ಎಂಟು ಓಟಗಳು. ಹೊಸ ದಾಳಿಗರ ಸೇರ್ಪಡೆ ಶೂಟು ಮತ್ತೋರ್ವ ಹಿರಿಯ ಆಟಗಾರರ ಪರಿಚಯ ಮಾಡ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್. ಮತ್ತೆ ಶಂಕರ್ ಎಸ್ಗಾರ ಭಾಗದಲ್ಲಿ ಮತ್ತೆ ಮಜು ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಎರಡನೇ ಓಟ ಮಾಡುವಂತ ಪ್ರಯತ್ನ ಈ ಬಾರಿ ರನ್ ಔಟ್ ಆಗ್ತಾ ಇದ್ದಾರೆ. ಮುಜ್ಜು ಬ್ಯಾಕ್ ಟು ಫೆವಿಲಿಯನ್. ಮುಜ್ಜು ಆಟ ಅಂತ್ಯವಾಗ್ತಾ ಇದೆ. ನಿಟ್ಟಿನಲ್ಲಿ ಈಗ ಹುದ್ದಾರಿ ಆಘಾತದಲ್ಲಿ ತಂಡದ ಮತ್ತ ನಲವತ್ತ ಒಂಬತ್ತು ಓಟಗಳು. ಮುಂದಿನ ಪಂದ್ಯ ಟಾಸ್ಗಾಗಿ ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ ಹೈ ವೋಲ್ಟೇಜ್ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಈ ಪಂದ್ಯ ಆಡಿದ ಬಳಿಕ ಹೊಸ ದಾಣಿಗರ ಸೇರ್ಪಡೆ ಮುನೀರ್ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮತ್ತ ನಲವತ್ತೊಂಬತ್ತು ಶಂಕರ ಎಸ್ಗಾರ ಭಾಗದಲ್ಲಿ ಈ ಬಾರಿ ಓಟುಗಳನ್ನು ಮಾಡುವ ಪ್ರಯತ್ನ ಈ ಬಾರಿ ಮಾರ್ಕ್ ಗುರಿ ತಲುಪ್ತಾ ಇದೆ. ಆ ನಿಟ್ಟಲ್ಲಿ ಈಗ ರನ್ ಔಟ್ಗೆ ಮತ್ತೊಂದು ಹುದರಿ ಆಘಾತ ಏಳನೇ ಹುದರಿ ಪತನ. ಕರ್ನಾಟಕ ರಾಕ್ ಜಯಕ್ಕಾಗಿ ಐವತ್ತು ಓಟಗಳು ಬರಬೇಕಾಗಿದೆ. ನಲವತ್ತ ಎಂಟು ಎಸೆತ ಐವತ್ತು ಓಟುಗಳು ಜಯಕ್ಕಾಗಿ ಬರಲೇಬೇಕಾಗಿದೆ. ಇತ್ತ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಂದಿನ ವಿದ್ಯಮಾನಕ್ಕಾಗಿ ಶಿವನಾರಾಯಣ ತಳ್ಕೋಟ. ಮುಂದಿನ ವಿದ್ಯಮಾನಕ್ಕಾಗಿ
ಧನ್ಯವಾದಗಳು ರಾಘವಮಠ ಪಾಡಿಯವರ. ಹಲೋ PSY ಕಪ್ 2021 ಮ್ಯೂಸಿಕ್ ಆಫ್. ಮ್ಯೂಸಿಕ್ ಆಫ್, ಮ್ಯೂಸಿಕ್. ಪಂದ್ಯಾಟ ಆರಂಭಗೊಳ್ತಾ ಇದೆ. ಮ್ಯೂಸಿಕ್ ಆಫ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಮಾಡ್ಬೇಕಲ್ಲ. ಪಂದ್ಯಾಟವನ್ನು ಆರಂಭಗೊಳ್ತಾ ಇದೆ. ಆಜಿ ಯಸಗಾರ್ಕ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಮಧು ಪಟೇಲ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಂಕು. 50 ಟಾರ್ಗೆಟ್. No ball, free hit. ಆರಂಭಿಕ ಹಂತದಲ್ಲಿ ವಿಘ್ನಗಳು ಎದುರಾಗ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್ಗಳಿಗೆ. ಕರ್ನಾಟಕ ರಾಕ್ಗೆ ಶುಭ ಸೂಚನೆ. ಒನ್ ವಿದೌಟ್ ಲಾಸ್ ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್, 50 ಇಸ್ ದಿ ಟಾರ್ಗೆಟ್. ಮತ್ತೆ ಅಜೀಜ್ ಈ ಬಾರಿ ಎಸ್ಸಾದ ಚೆಂಡು ಬಳಸುತ್ತ, ಮತ್ತೆ ಎಸ್ಸಾದ ಲೋವರ್ ಫುಲ್ಟಸ್ ಆಗಿ ಬಿದ್ದ ಚೆಂಡು ಶಾರ್ಟ್ ಕವರ್ ಬಾಗ್ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಮಧು ಪಟೇಲ ಖಾತೆ ಆರಂಭ. Two without loss. Striker ವಿಭಾಗದಲ್ಲಿ ಶಂಕು. ಬಹಳ ಸುತ್ತ ಬರ್ತೀಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಅಜೀಜ್ ಬಳಸುತ್ತ, ಮತ್ತೆ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್. ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ ಶಂಕು. ಒಂದು ಮಾರ್ಕ್ ಶಂಕು ಖಾತೆ ಆರಂಭ. 3 ವಿದೌಟ್ ಲಾಸ್ ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಈ ತನ್ಮಧ್ಯೆ ಭರ್ಜರಿ ಹೊಡೆತ, ಕ್ಯಾಚ್ ಮಿಸ್ ಆಗ್ತಾ ಇದೆ. ಮ್ಯಾಚ್ ಮಿಸ್ ಆಗೋ ಅವಕಾಶ ಇದೆ. ಬೌಂಡ್ರಿ ಮಧು ಪಟೇಲ್ಗೆ ಜೀವದಾನ.
ಮತ್ತೆ ಅಜೀಜ್ ಸೆವೆನ್ ವಿತೌಟ್ ಲಾಸ್ ಆಸೀಸ್ ಟು ಮಧು. ಈ ಬಾರಿ ಅಸಾಧ್ಯ ಚೆಂಡು ಬಹಳ ಶುದ್ಧ ಮಾಡ್ತಾ ಡಿಪೇಕ್ಷಕ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ, ಅವಳ ಓಟ ಪೂರೈಸುವಂತ ಪ್ರಯತ್ನ, ಎರಡು ಓಟದ ಪೂರೈಕೆ ಆಗ್ತಾ ಇದೆ, ಮೂರನೇ ಓಟ ಗಳಿಸುವಂತಹ ಪ್ರಯತ್ನ, ಮೂರು ಓಟದ ಪೂರೈಕೆ, ಸೆವೆನ್ ಪ್ಲಸ್ ತ್ರೀ ಹತ್ತು ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ. ಐವತ್ತರ ಗುರಿಯ ಸುಲಭದ ಗುರಿಯನ್ನು ಬೆಂಬತ್ತಿರುವಂತಹ ಕರ್ನಾಟಕ ರಾಕ್ಸ್ ಈಗ ಹತ್ತು ಓಟವನ್ನು ದಾಖಲಿಸ್ತಾ ಇದೆ. ಆರಂಭಿಕ ಪಂದ್ಯದಲ್ಲಿ ಸೋಲನ ಕಂಡಂತ ಇತ್ತಡೆಗಳು, ಅದರಲ್ಲೂ ಕೂಡ ಕರ್ನಾಟಕ ರಾಕ್ಸ್ ಆರಂಭಿಕ ಹಂತದಲ್ಲಿ 74ರ ಚೇಸ್ ಮಾಡುವಂತ ಪ್ರಯತ್ನದಲ್ಲಿ 60ರಲ್ಲಿ ಒಂದು ಸೋಲನ್ನು ಕಂಡಿತ್ತು. ಬಹುಶಃ ಆ ರನ್ ರೇಟ್ ಉಳಿಸುವ ಪ್ರಯತ್ನ ಈ ಪಂದ್ಯ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಈ ತನ್ನದ ಕ್ಷಣಕಾಲ ಗಾಳಿಯಲ್ಲಿ ತೇಳ್ತಾ ಇದೆ. ಹುದ್ದರಿಯ ಪತನ, ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಮಧು ಪಠೆ. ಶಂಕು ಔಟ್ ಆಗ್ತಾ ಇದ್ದಾನೆ. ಈ ಒಂದು ಪಂದ್ಯ ತರುವಾಯ ಮುಂದಿನ ಪಂದ್ಯ ಕುತೂಹಲಕಾರಿ ಪಂದ್ಯ, ಬಿಎಸ್ವೈ ಕಪ್ನ ಹೈ ವೋಲ್ಟೇಜ್ ಮ್ಯಾಚ್, ಬೆಂಗಳೂರು ವಾಸ್ ರೆಸ್ಟ್ ಆಫ್ ಕರ್ನಾಟಕ. ಬೆಂಗಳೂರಿನ ತಂಡ ಪ್ರತಿಷ್ಠಿತ ಪಂದ್ಯಾಟವನ್ನು ಆಡಲಿಕ್ಕಿದೆ ರೆಸ್ಟ್ ಆಫ್ ಕರ್ನಾಟಕದ ವಿರುದ್ಧ. ಟಾಪ್ 22 ಪ್ಲೇಯರ್ಸ್ ಎರಡು ತಂಡಗಳಲ್ಲಿ ಆಟವನ್ನು ಆಡ್ತಾರೆ. ರಾಜ್ಯದ ಪ್ರತಿಷ್ಠಿತ ಟೆನಿಸ್ ಬಾಲಿನ ದೈತ್ಯರೆಲ್ಲ ಇವತ್ತಿನ ಮುಂದಿನ ಪಂದ್ಯದಲ್ಲಿ ಆಟವನ್ನು ಆಡಲಿಕ್ಕಿದ್ದಾರೆ. ಅಲ್ಲಿ ರಾಯಲ್ ಸ್ಟ್ರೈಕರ್ಸ್ 12 ಮ್ಯಾನ್ ಅಂಪೈರ್ ಅಲ್ಲಿ ಪಂದ್ಯ ನಿಲ್ಲಿಸಬೇಕು. ಅಂಪೈರ್ಸ್ ಅಲ್ಲಿ ರಾಯಲ್ ಸ್ಟ್ರೈಕರ್ಸ್ ಪದೇ ಪದೇ ಹೇಳ್ತಾ ಇದ್ದಾರೆ, 12 ಆಟಗಾರ ಬರ್ದಿದ್ರೆ ಮ್ಯಾಚ್ ಸ್ಟಾರ್ಟ್ ಮಾಡೋದಿಲ್ಲ. ಎರಡೂ ತರದ 12 ಆಟಗಾರ ಬರಬೇಕು. 12th ಮ್ಯಾನ್ ನಿಮಗೋಸ್ಕರ ಪಂದ್ಯಾಟ ನಡೀತಾ ಇದೆ, ನಿಮ್ಮ ಸಹಕಾರ ಇದ್ರೆ ಈ ಪಂದ್ಯಾಟ ಯಶಸ್ಸುಗೊಳ್ತದೆ. ಈ ಪಂದ್ಯಾಟ ಯೂಟ್ಯೂಬ್ ಲೈವ್ ಅಲ್ಲಿ ಹೋಗ್ತಾ ಇದೆ, ದಯಮಾಡಿ ಗಮನಿಸಿ. ಜಿಲ್ಲೆ, ರಾಜ್ಯ, ದೇಶ, ವಿದೇಶದಲ್ಲಿ ಕೂಡ ಈ ಪಂದ್ಯಾಟ ವೀಕ್ಷಿಸ್ತಾ ಇದ್ದಾರೆ. ನಿಮ್ಮ ತಂಡದ ಆಟಗಾರರು ಯಾರ ಹೆಸರು ನಮಗೆ ದೊರೆಯಬೇಕಾಗಿದೆ. ಇದರ ಮೇಲೆ ಬಹಳಷ್ಟು ಮತ್ತು ಹೊಡೆದ ಡಿಪೇಕ್ಷಕ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ದೀಪು ಎಸ್ಸಗಾರಿಕೆ ವಿಭಾಗದಲ್ಲಿ ಅಂಕಣ ಒಳಭಾಗದಲ್ಲಿ ಒಂದೆಡೆ ಮಾರ್ಕ್, ಒಂದೆಡೆ ಮಧು ಪಟೇಲ. ದೀಪು ರಾಯಲ್ ಸ್ಟ್ರೈಕರ್ಸ್ಗಳ ಪರವಾಗಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ಶು ತುಂಬಾ ದೊಡ್ಡ ಸ್ಕ್ವಾಲಿಗೆ ಬಂದ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸುವ ಪ್ರಯತ್ನ, ಎರಡು ಓಟದ ಪೂರೈಕೆ ಆಗ್ತಾ ಇದೆ, ಮೂರನೇ ಓಟ ಗಳಿಸುವ ಪ್ರಯತ್ನದಲ್ಲಿ ಮೂರು ಓಟದ ಪೂರೈಕೆ. ಕರ್ನಾಟಕ ರಾಕ್ ಸಮಯದ ಸಮಯಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ. ಬೆಳಿಗ್ಗಿನ ಸೋಲು ಈಗ ಒಂದು ಪಾಠ ಕಲಿತಾ ಇದೆ. ಬೆಳಿಗ್ಗಿನ ಒಂದು ಆರಂಭಿಕ ಸೋಲು ಬಹುಶಃ ಈಗ ಜಯದ ಹಾದಿಯನ್ನು ಬೆನ್ನುತ್ತ ಪ್ರಯತ್ನವನ್ನು ಮಾಡ್ತಾ ಇದೆ. ರಾಕ್ ರವಿ ಅವರ ಸಾರಥ್ಯದಲ್ಲಿ ಕರ್ನಾಟಕ ರಾಕ್ ತಂಡ ಬಲಿಷ್ಠವಾಗಿ ಬೆಳೀತಾ ಇದೆ. ಗಾಯಾಳುಗಳ ನಡುವೆ ಕೂಡ ಮಾರ್ಕ್ ಬಹಳ ಸುತ್ತ ಬರುತ್ತೆ, ಒಂದು ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ಮತ್ತೆ ದೀಪು ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಆಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಸ್ಟ್ರೈಕ್ ರೊಟೇಟ್ ಆಗ್ತದೆ, ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತದೆ, ಜೊತಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊತ್ತ 15 ಮತ್ತೆ ದೀಪು. ಈ ಬಾರಿ ಅಸಾಧ್ಯ ಚೆಂಡು
ಲಾಂಗ್ ಆನ್ ಬಾಗಿದ್ರೆ ಮಾರ್ಷುತ್ತ ಮಧ್ಯದ ಹೊಡೆದವರು ದಾಖಲಿಸ್ತಾ ಇದ್ದಾರೆ. ಬೌಂಡರಿ ಮಧು ಪಟೇಲ ಕೆಪಿಎಲ್ ಆಟಗಾರ ಈಗ ಅಬ್ಬರಿಸ್ತಾ ಇದ್ದಾರೆ. ಮುಂದಿನ ಪಂದ್ಯ ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ರಾಜ್ಯದ ಪ್ರತಿಷ್ಠಿತ 22 ಆಟಗಾರರು ಈ ಪಂದ್ಯ ಆಟವನ್ನು ಆಡಲಿಕ್ಕಿದ್ದಾರೆ. ಮತ್ತೆ ದೀಪು ಈ ಬಾರಿ ಮುಂದೆ ಹೋಗಿ ಆಡುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಯಾವುದೇ ರೀತಿ ಓಟಗಳ ಅವಕಾಶ ಇಲ್ಲ. ಓವರ್ನ ಕೊನೆಯ ಬಾರಿ ಒಂದು ಎಸ್ತ ಬಾಕಿ ಇದೆ. ಕೊನೆಯ ಅಂತಿಮ ಎಸೆತ ಬಾಕಿ ಇದೆ. ತರದ ಮೊತ್ತ ಹತ್ತೊಂಬತ್ತು. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ದೀಪು ನೀಳ ಕಾಯ್ದ ಉದ್ದನ ವ್ಯಕ್ತಿ ದೀಪು ಈ ಬಾರಿ ಅಸಾಧ್ಯ ಚೆಂಡು ಸುಲಭದ ಕ್ಯಾಚ್ ಕೈ ಚೆಲ್ತಾ ಇದೆ. ಒಂದೋಟದ ಸೇರ್ಪಡೆ ಅವಳಿ ಓಟದ ಸೇರ್ಪಡೆ ಮಧು ಪಟೇಲ ಬೆಳಿಗ್ಗೆ ಕೂಡ ಒಂದು ರನ್ ಔಟ್ ಅಂತ ಬಚಾವಾದ್ರು. ಈಗ ಮತ್ತೆ ಮೂರು ಓಟದ ಸೇರ್ಪಡೆ ರಾಯಲ್ ಸ್ಟ್ರೈಕರ್ಸ್ ಸಮಯದಿಂದ ಸಮಯಕ್ಕೆ ಅವರೇ ಪಂದ್ಯಾಟವನ್ನು ಕಳ್ಕೊಳ್ತಾ ಇದ್ದಾರೆ. ಕ್ಷೇತ್ರರಕ್ಷಕರ ಅಸಹಕಾರ ರಾಯಲ್ ಸ್ಟ್ರೈಕರ್ಸ್ ಅಲ್ಲಿ ಮುಳುವಾಗ್ತಾ ಇದೆ, ಮುಂದುವರಿತಾ ಇದೆ. ಮುಕ್ತಾಯದ ಎರಡು ಓವರ್ಗಳ ಮುಂದೆ ತರದ ಮೊತ್ತ 22 ಕಂಪ್ಲೀಷನ್ ಓವರ್ ನಂಬರ್ 2 ಸ್ಕೋರ್ 22-1 50 ಒಂದು ಟಾರ್ಗೆಟ್ 22-1 ಬಹುಶಃ ಆರಂಭಿಕ ಹಂತದಲ್ಲಿ 4 ಓವರ್ಗಳೇ ಪಂದ್ಯ ಮುಗಿಸಿದ್ರೆ ಬಹುಶಃ ಮುಂದಿನ ಹಂತದಲ್ಲಿ ರನ್ ರೇಟ್ಗಳು ಎಲ್ಲ ಕರ್ನಾಟಕ ರಾಕ್ಗಳಿಗೆ ವರದಾನ ಆಗೋ ಅವಕಾಶ ಇದೆ. ಅದು ಯಶಸ್ಸುಗೊಳ್ತದ ಅಂತ ಕಾದು ನೋಡಬೇಕಾಗಿದೆ. ಬಿಎಸ್ವೈ ಕಪ್ಸ್ ಆಗ್ತಾ ಇದೆ. ರಘು ಟಿಎನ್ ಸಾರಥ್ಯದಲ್ಲಿ ವಾಸುಪ್ರಕಾಶ್ ಅಭಿ ಚಿರಂತನ್ ಶಿವ ಮೋಹನ್ ವಿಲಾಸ್ ವರದ ಇವರೆಲ್ಲರೂ ಒಂದು ಸಂಘಟಿತ ಹಂತದಲ್ಲಿ ಈ ಪಂದ್ಯಾಟ ಅತಿ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೂರು ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲಾವ, ಕ್ರಿಕೆಟ್ ಹಂಗಾಮ ಎರಡನೇ ದಿನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೊಂದು ಕ್ಯಾಚ್. ಪದೇ ಪದೇ ಅದೃಷ್ಟ ಆಟದ ಮುಂದಾಡ್ತಾ ಇದ್ದಾನೆ ಮಧು ಪಟೇಲ. ಬೆಳಿಗ್ಗಿನಿಂದ ಬಹುಶಃ ಜೀವದಾನದ ಮೇಲೆ ಜೀವದಾನ ಇವೆಲ್ಲ ವರದಾನವಾಗ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ಗಳು ಆಟಗಾರರು ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಇಡೋ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಹೊನಲು ಬೆಳಕಿನ ಮಾಯಾ ಜಲ ಅವರ ಕಣ್ಣನ್ನು ಕುಕ್ಕುವಂತ ಪ್ರಯತ್ನಗಳಿದೆ. ಕ್ರಿಕೆಟ್ ನಡುವೆ ಸ್ವಲ್ಪ ವಾಲಿಬಾಲ್ ನಡೀತಾ ಇದೆ. ಉತ್ತಮ ರೀತಿ ಎಸೆತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓಟ ಪೂರೈಸುವಂತ ಪ್ರಯತ್ನ ಪೂರೈಕೆಯೂ ಕೂಡ ಬಹಳಷ್ಟು ಚುರುಕಿನ ಗತಿ ಓಟವನ್ನು ದಾಖಲಿಸ್ತಾ ಇದೆ. ಒಂದು ಹಂತದಲ್ಲಿ ಮಾರ್ಕ್ ಮಹೇಶ ಕಾಲು ಗಾಯಾಳು ಆದರೂ ಕೂಡ ಇಂಜೂರ್ಡ್ ಆದರೂ ಕೂಡ ಬಹಳ ಸುತ್ತಮತ್ತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಈ ಹಂತದಲ್ಲಿ ಕಾಲು ಶತಕದ ಪೂರೈಕೆ, ಇನ್ನೂ ಕೂಡ ಕಾಲು ಶತಕದ ಅವಶ್ಯಕತೆ ಇದೆ. ಬಹಳ ಸುತ್ತಮತ್ತೆ ಸತ ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು ಲ್ಯಾಕ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡ್ತಾರೆ. ಮೊತ್ತ 26-26 ಮೂರನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 50 ಆಟವನ್ನು ಆಡಬೇಕಾದಂತಹ ತಂಡ ಕರ್ನಾಟಕ ರಾಕ್ ತುಮಕೂರಿನ ಬಲಿಷ್ಠ ತಂಡ ಈಗ ಮತ್ತೊಂದು ಜಯವನ್ನು ಗಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲ ಜಯವನ್ನು ದಾಖಲಿಸುವಂತಹ ಪ್ರಯತ್ನ. ಈ ತನ್ನ ಮಧ್ಯೆ ನೋ ಬಾಲ್,
ಮತ್ತೆ ಮಧು ಪಟೇಲನಿಗೆ ಅದೃಷ್ಟದ ಮೇಲೆ ಅದೃಷ್ಟ, ನಾಲ್ಕನೇ ಅದೃಷ್ಟ ಕೇವಲ ಓರ್ವ ಆಟಗಾರರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಮಧು ಪಟೇಲ್ಗೆ. ಬಹುಶಃ ಮುಂದಿನ ದಿನಗಳಲ್ಲಿ ಲಾಟರಿ ಯೋಗವು ಕೂಡ ಮಧು ಪಟೇಲ್ರಿಗೆ ಇದೆ ಅಂತ ಕಾಣುತ್ತೆ. ಕೆಪಿಎಲ್ ನಲ್ಲಿ ಕೂಡ ಆಡಿದ ಅನುಭವಿ ಆಟಗಾರ ಮಧು ಪಟೇಲ. 28 ಈ ತನ್ನದೇ ಬಹಳ ಸುತ್ತಮದ ಹೊಡೆತ ಸ್ಕ್ವಾಲಗಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, ಎರಡನೇ ಓಟ ಪೂರೈಸಿದ ಪ್ರಯತ್ನ, ಎರಡು ಓಟದ ಪೂರೈಕೆಯು ಕೂಡ. ಬಹಳಷ್ಟು ರನ್ನಿಂಗ್ ಬಿಟ್ಟಿದ್ದು ವಿಕೆಟ್ ಈ ಒಂದು ಪಂದ್ಯದಲ್ಲಿ ಕಂಡುಕೊಳ್ತಾ ಇದ್ದಾರೆ ಕರ್ನಾಟಕ ಆಟಗಾರರು. ತಡೆದ ಮೊತ್ತ 30, ಕೇವಲ 20 ಓಟದ ಅವಶ್ಯಕತೆ. ಬಹಳ ಸುತ್ತ ಮರುತ್ತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಣ್ತಾ ಇಲ್ಲ. ಮೂರನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಕಂಡುಕೊಳ್ತಾ ಇದೆ. 30-1 8 ಓವರ್ಗಳ ಪಂದ್ಯ, 50 ಟಾರ್ಗೆಟ್, ಕೇವಲ 20 ಓಟದ ಅವಶ್ಯಕತೆ ಕರ್ನಾಟಕ ರಾಕ್ ಗಳಿಗೆ. ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಮತ್ತೆ ಕ್ಷೇತ್ರ ರಕ್ಷಣೆ ವೈಫಲ್ಯ, ರನ್ಔಟ್ ಮಾಡುವಂತ ಪ್ರಯತ್ನ. ರಾಯಲ್ ಸ್ಟ್ರೈಕರ್ಸ್ ಆಟಗಾರರು ಪದೇ ಪದೇ ತಪ್ಪಿನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸುಲಭದ ರನ್ಔಟ್ ಕೈ ಚೆಲ್ತಾ ಇದೆ, ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಇವೆಲ್ಲ ಮೈನಸ್ ಬೌಲರ್ ಗಳಿಗೆ ಆಗ್ತಾ ಇದೆ. ಪವನ ಬೇಗ ಬರ್ರಿ, ಮುಂದಿನ ಪಂದ್ಯ ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಬೆಂಗಳೂರು ವರ್ಸಸ್ ರಾಷ್ಟ್ರ ಆಫ್ ಕರ್ನಾಟಕ, ಬಹಳಷ್ಟು ನಿರೀಕ್ಷೆಯ ಪಂದ್ಯ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್, ತೃತೀಯ ನೇತ್ರ ಅದಾವ ರೀತಿಯಲ್ಲಿ ಡಿಸಿಷನ್ ಬರ್ತಂತ ಕಾದ್ ನೋಡ್ಬೇಕಾಗಿದೆ. ಔಟ್ ಎನ್ನುವಂತ ಡಿಸಿಷನ್ ಬರ್ತಾ ಇದೆ. ಮಧು ಪಟೇಲ್ ರನ್ ಔಟ್ ಆಗ್ತಾ ಇದ್ದಾನೆ. ನಾಲ್ಕು ಬಾರಿ ಜೀವದಾನ ಪಡೆದ್ರು ಕೂಡ ಅಂತಿಮ ಹಂತದಲ್ಲಿ ಕ್ರಿಕೆಟ್ ಅದೃಷ್ಟ ಆಟದಲ್ಲಿ ಕೊನೆಯೂ ಕೂಡ ಮಧು ಪಟೇಲ್ಗೆ ಅದೃಷ್ಟ ಕೈ ಕೊಡ್ತಾ ಇದೆ. ತಡೆದ ಮೊತ್ತ 31, 31. ಹೊಸ ಆಟಗಾರ ಶಂಕಿ ಶಂಕರ. ಸ್ವಾಮಿ ಎಸೆಗಾರಿಕೆ ಭಾಗದಲ್ಲಿ ಹಿರಿಯ ಅನುಭವಿ ಆಟಗಾರ. ತಡೆದ ಮೊತ್ತ 31, 19 ಓಟದ ಅವಶ್ಯಕತೆ. ಸ್ವಾಮಿ ಟು ಶಂಕ್ಯು. ನಿನ್ನೆ ಈ ಪಂದ್ಯದಲ್ಲಿ ಅವರು 6 ವಿಕೆಟ್ ಅನ್ನು ದಾಖಲಿಸಿದ್ರು. ಇವತ್ತು ಸ್ವಲ್ಪ ಮಟ್ಟಿಗೆ ಅದು ಲೇಟ್ ಎಂಟ್ರಿ ಆಗ್ತಾ ಇದೆ, ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಪಂದ್ಯ ಕೈ ಜಾರುವ ಹಂತ ಇದೆ. ಆದರೆ ಸ್ವಾಮಿಯ ಕೈ ಚಾಲಕವಿದ್ದರೆ ಮಾತ್ರ ರಾಯಲ್ ಸ್ಟ್ರೈಕರ್ಸ್ ವಿಜಯ. ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 32, 18 ಓಟದ ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ಮಾರ್ಕ್ ಮಹೇಶ ಬೆಳಿಗ್ಗೆ ಒಂದು 40+ ಆಟವನ್ನು ಆಡಿದ್ರು. ಭರ್ಜರ್ 5 ಸಿಕ್ಸರ್ಸ್ ಹಿಡಿಸಿದ್ರು, ಆದರೂ ಕೂಡ ಸೋಲನ್ನು ಕಂಡಿದ್ರು. ಬಹಳ ಸುತ್ತ ಮತ್ತೆ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾರೆ ಎರಡು ಆಟಗಾರರು.
ಬಹಳಷ್ಟು ಉತ್ತಮ ರೀತಿಯ ಒಂದು ಪಿಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅರಸೀಕೆರೆ ಹುಡುಗ ಮಲ್ಲೇಶ್. ಬಹುಶಃ ರಾಜ್ಯದ ಎಲ್ಲೇ ಕೂಡ ಪಿಚ್ ಬೇಕಾದರೆ ಬಹುಶಃ ಮಲ್ಲೇಶ್ ಅನ್ನು ಸಂಪರ್ಕಿಸಬೇಕಾಗ್ತದೆ. ಅತ್ಯುತ್ತಮ ಪಿಚ್ ಅನ್ನು ಮಾಡಿಕೊಡುವಂತ ಪ್ರಯತ್ನ ಈಗ ಬಹುಶಃ ರಾಜ್ಯದಲ್ಲಿ ಪ್ರತಿಷ್ಠಿತವಾದಂತಹ ಹೆಸರು ಅರಸೀಕೆರೆ ಮಲ್ಲೇಶ್. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿ ಪಂದ್ಯಾಟವನ್ನು ಕಾಣ್ತದೆ. ಹೈ ವೋಲ್ಟೇಜ್ ಮ್ಯಾಚ್, ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ಈ ಒಂದು ಪಂದ್ಯ ಮುಗಿದ ತಕ್ಷಣ ಆ ಡಗ್ಔಟ್ಸ್ ಅಲ್ಲಿರುವಂತಹ ಎಲ್ಲ ಆಟಗಾರರು ಹೊರಕ್ಕೆ ಬರಬೇಕು, ಯಾಕಂದ್ರೆ ಎರಡೂ ತಂಡಗಳು ಕರ್ನಾಟಕ ಹಾಗೂ ರೆಸ್ಟ್ ಆಫ್ ಬೆಂಗಳೂರಿನ ಆಟಗಾರರು ಹಾಗೂ ಕರ್ನಾಟಕ ರೆಸ್ಟ್ ಆಫ್ ತಂಡಗಳು ಬರಲಿಕ್ಕಿದೆ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ತನ್ನ ಮೊತ್ತ 37. ಕಂಪ್ಲೀಷನ್ ಓವರ್ ನಂಬರ್ 4, ಸ್ಕೋರ್ 37. ಹದಿಮೂರು ಓಟದ ಅವಶ್ಯಕತೆ ಉಳಿದ ನಾಲ್ಕು ಓವರ್ಗಳ ಮುಂದೆ ತಡೆದ ಮೊತ್ತ 37. ಆದಷ್ಟು ಬೇಗ ಜಯ ಪಡೆದರೆ ಕರ್ನಾಟಕ ರಾಕ್ಸ್ ಬಹುಶಃ ಮುಂದಿನ ದಿನಗಳ ಲೆಕ್ಕಾಚಾರಕ್ಕನೂ ಆಗ್ತದೆ, ಇಲ್ಲದಿದ್ದರೆ ಬಹುಶಃ ಲೆಕ್ಕಾಚಾರವನ್ನು ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಯಾಕಂದ್ರೆ ಈಗಾಗಲೇ ಬೆಳಗಿನ ಮೊದಲ ಪಂದ್ಯಾಟದಲ್ಲಿ 13 ರನ್ಗಳ ಸೋಲನ್ನು ಕಂಡಂತಹ ತಂಡ ಇತರ ಮೇಲೆ ಕ್ಷಣಕಾಲ ಕಾಲಲ್ಲಿ ತೇಳ್ತಾ ಇದೆ. ಕ್ಯಾಚ್ ಅವಕಾಶ, ಮಾರ್ಕ್ ಮಹೇಶ್ ಅನ್ನ ಶಾರ್ಟ್ ಮಿಸ್ ಆಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ ಕರ್ನಾಟಕ ರಾಕ್ನ ಮತ್ತೊರು ಹಾಡಬಡಿಯ ದಾಂಡಿಗ ಮಾಜಿ ನಾಯಕ ರಘು. ಎರಡು ಬಾರಿ ಟಿಸಿಎಲ್ ನಿರ್ವಹಿಸಿದವರು. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಆಡುತ್ತಾ ಸ್ಕಾಲಿಂಗ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, ಅವಳಿ ಓಟ ಪೂರೈಸಿದ ಪ್ರಯತ್ನ, ಎರಡೋಟದ ಪೂರೈಕೆ ಶಂಕ್ಯು ಶಂಕರನ ಖಾತೆಗೆ. ಮುಂದಿನ ಪಂದ್ಯಕ್ಕಾಗಿ ಎರಡು ತಂಡಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ತಟ್ಟಿ ಮುಟ್ಟಿ ಓಟ ರನ್ ಔಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನ ಕಾಣ್ತಾ ಇಲ್ಲ. ಬೆಂಗಳೂರು ತಂಡ ಹರಿ, ವಿಮಾಲ್, ಸಲೀಂ, ಸ್ಯಾಂಡಿ, ಉತ್ತಪ್ಪ, ಈಲು, ಶಂಕು, ಅದೇ ರೀತಿಯಲ್ಲಿ ಅಭಿ, ನವೀನ ಹಾಗೂ ಸ್ವಸ್ತಿಕ್ ಹಾಗೂ ಪಿಲೆ. ಅದೇ ರೀತಿಯಲ್ಲಿ ರೆಸ್ಟ್ ಆಫ್ ಕರ್ನಾಟಕ ಆಟಗಾರರು ಸಾಗರ್ ಭಂಡಾರಿ, ಅಕ್ಷಯ್ ಸಿಖೆ. ಈ ತರಹದ ಕ್ಯಾಚ್ ಆಗ ಅವಕಾಶ, ಕ್ಯಾಚ್ ಚಪ್ತಾ ಇದೆ, ಕೈ ಚಲ್ತಾ ಇದೆ, ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಪ್ರವೀಣ, ರಾಜಾ ಸಾಲಿಗ್ರಾಮ, ಸಚಿನ್ ಮಹಾದೇವ, ಸುಜಿತ್, ಮಾರ್ಕ್, ಡೇವಿಡ್, ಆಶಿಶ್, ಪ್ರಮೀತ್ ಹಾಗೂ ಪ್ರದೀಪ್.
ಈ ರೀತಿಯ ಎರಡು ತಂಡಗಳು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ಹೊಡೆತ, ಒಂದೋಟದ ಸೇರ್ಪಡ, ಒಳ್ಳೆ ಪೂರೈಸಿದ ಪ್ರಯತ್ನ, ಎರಡೋಟದ ಪೂರೈಕೆ. ರಾಯಲ್ ಸ್ಟ್ರೈಕರ್ಸ್ ಬಹಳಷ್ಟು ಉದಾರಿಗಳು ಇವತ್ತು ಬಹುಶಃ ಓಟಗಳನ್ನು ಎದುರಾಳಿಗೆ ಬಿಟ್ಕೊಡ್ತಾ ಇದ್ದಾರೆ. ಸುಲಭದ ಪಂದ್ಯ ಮತ್ತಷ್ಟು ಸುಲಭವಾಗ್ತಾ ಇದೆ ಕರ್ನಾಟಕ ರಾಕ್ ಗಳಿಗೆ. ಉತ್ತಮತೆಯ ಸತಾ ಇನ್ಸ್ವಿಂಗಲ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ತಂಡದ ಓವರ್ನ ಮುಕ್ತದ ಐದು ಓವರ್ಗಳ ಮುಂದೆ ತಂಡದ ಮೊತ್ತ 44, ಕೇವಲ 18 ಎಸತ ಆರೋಟದ ಅವಶ್ಯಕತೆ. 18 ಬಾಲ್ಸ್ ರಿಮೈನಿಂಗ್, 6 ರನ್ಸ್ ರಿಕ್ವೈರ್. ಬಿಆರ್ ಸ್ವೈ ಕಪ್ಸ್ ಆಗ್ತಾ ಇದೆ ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ. ಕ್ಲಾಸಿಕ್ ಕ್ರೀಡಾ ಸಾಶ್ರಯದಲ್ಲಿ ಇದಾದ ನಂತರ ಮತ್ತು ಕುತೂಹಲಕಾರಿ ಪಂದ್ಯ, ಪ್ರೇಕ್ಷಕರಿಬ್ಬರಿಗಿಸುವಂತಹ ಪಂದ್ಯ. ಬಹಳಷ್ಟು ಪ್ರೇಕ್ಷಕರು ಈ ಪಂದ್ಯಗೋಸ್ಕರ ಕಾಯ್ತಾ ಇದ್ದಾರೆ. ಬೆಂಗಳೂರು ವರ್ಸಸ್ ರಾಸ್ಟ್ ಆಫ್ ಕರ್ನಾಟಕ, ಎರಡೂ ತಂಡದ ಆಟಗಾರ ರೆಡಿ ಇರಬೇಕು. ಮತ್ತೆ ಸ್ವಾಮಿ ಎಸಗಾರಿಕೆ ಭಾಗದಲ್ಲಿ ನಿನ್ನೆ ದಿನದಲ್ಲಿ 6 ವಿಕೆಟ್ಗಳ ಮಾಯಾಜಾಲದ ವಿಕೆಟ್ ಎತ್ತ ಸ್ವಾಮಿ ಇವತ್ತು ಅಂತಿಮವಾಗಿ ಸ್ವಾಮಿಗೆ ಮೊರೆ ಹೋಗ್ತಾ ಇದೆ. ರಾಯಲ್ ಶಂಕಿ ಸ್ಟ್ರೈಕರ್ ವಿಭಾಗದಲ್ಲಿ ಈ ತರ್ಮದ ಎಸೆತ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಅಂಕಿ ಅಂಶ ಬಟ್ಟೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸ್ವಾಮಿ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮತ್ತು ಹೊಡೆತ ಮಿಡಿಕಡಿ ಭಾಗದಲ್ಲಿ, ಡೀಪ್ ಮಿಡಿಕಡಿ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸ್ವಾಮಿ ಸ್ಟ್ರೈಕರ್ ವಿಭಾಗದ ರಘು ಇದೇ ಅಂಕಣದಲ್ಲಿ ಕಳೆದ ವರ್ಷ ಕೂಡ ಬಿಎಸ್ವೈ ಕಪ್ ನಲ್ಲಿ ಭರ್ಜರಿ ಸಿಕ್ಸರ್ ರಘು ದಾಖಲಿಸಿದ್ರು. ಈ ತರ್ಮದ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ, ಮತ್ತೆ ಒಂದು ಆಟದ ಹೆಚ್ಚುವರಿ ಸೇರ್ಪಡೆ. ರಾಯಲ್ ಸ್ಟ್ರೈಕರ್ಸ್ ಆಟಗಾರರು ಸ್ವಲ್ಪ ಕ್ರಿಕೆಟ್ ನಡುವೆ ಕೆಲವೊಮ್ಮೆ ಸ್ಕೇಟಿಂಗ್ ಕೂಡ ದಾಖಲಿಸ್ತಾ ಇದ್ದಾರೆ, ಸ್ವಲ್ಪ ಎಡುವಿಕೆಯನ್ನು ಕಾಣ್ತಾ ಇದ್ದಾರೆ. ಮತ್ತೆ ಸ್ವಾಮಿ ಶಂಕುಗೆ ಈ ಬಾರಿ ಎಸೆದ ಚೆಂಡು ಗುಡಿಸುವ ಪ್ರಯತ್ನ, ಸಫಲತೆಯನ್ನು ಕಾಣ್ತಾ ಇಲ್ಲ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ತರ್ಮದ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ನಲವತ್ತ 48, ಕೇವಲ ಎರಡೋಟದ ಅವಶ್ಯಕತೆ. ಮತ್ತೆ ಸ್ವಾಮಿ ಟು ಶಂಕು, ಶಂಕರ ಬೀಸುವಂತ ಪ್ರಯತ್ನ, ಸಫಲತೆ ಕಾಣ್ತಾ ಇಲ್ಲ. ಓವರ್ನ ಮುಕ್ತದ ಓವರ್ಗಳ ಸಂಖ್ಯೆ 6. ಕಾಂಪ್ಲಿಸ್ ಓವರ್ ನಂಬರ್ ಸ್ಟ್ರೈಕ್ ಸ್ಕೋರ್ 48, 2 ಓವರ್ಸ್, ಓನ್ಲಿ 2 ರನ್ಸ್ ರಿಕ್ವೈರ್. ಎರಡು ಓವರ್ಗಳ ಮುಂದೆ ಎರಡೋಟದ ಅವಶ್ಯಕತೆ, 12 ಎಸೆತ, ಎರಡೋಟದ ಅವಶ್ಯಕತೆ, ಸುಲಭ ಸಾಧ್ಯತೆ ಅಂತ ಕರ್ನಾಟಕ ರಾಕ್ ತುಮಕೂರಿನ ಬಲಿಷ್ಠ ತಂಡ. ಬಿಎಸ್ವೈ ಕಪ್ಗಾಗಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ, ಎರಡು ತಂಡಗಳು ಆಟಗಾರ ರೆಡಿ ಇರಬೇಕು. ನಾಯಕರು ಟಾಸ್ಗಾಗಿ ನಮ್ಮ ಕಮೆಂಟ್ರಿ ಬಾಕ್ಸ್ ಎದುರುಗಡೆ ಬರಬೇಕು. ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಒಂದೊಡೆದ ಹೆಚ್ಚುವರಿ ಸೇರ್ಪಡೆ. ವಿಶೇಷ ರೀತಿ ಹೊಡೆತವನ್ನ ರಘು ದಾಖಲಿಸ್ತಾ ಇದ್ದಾನೆ. ತನ್ಮೂಲಕ ಕರ್ನಾಟಕ ರಾಕ್ ಜಯವನ್ನು ದಾಖಲಿಸಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದಾವೆ. ಕರ್ನಾಟಕ ರಾಕ್ ತಂಡಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ರಾಯಲ್ ಸ್ಟ್ರೈಕರ್ಸ್ಗಳಿಗೆ